ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕ್ಯಾಶುವಲ್ ವೀಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ನಾನು ನೆಕ್ಸ್ಟು ಏನು ಮಾಡ್ತೀನಿ, ನೆಕ್ಸ್ಟು ಯಾವ ಒಂದು ಕೋರ್ಸ್ಗೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ, ಯಾವ ಒಂದು ಕಾಲೇಜು, ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಇವಾಗ ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ, ಒಂದು ಕ್ಯಾಶುವಲ್ ವೀಡಿಯೋಸ್ಗಳನ್ನ ಮಾಡೋ ಮುಖಾಂತರ. ಸೊ ನೆಕ್ಸ್ಟು ನಾನು ಸೇರ್ತಾ ಇರುವಂಥ ಕಾಲೇಜ್ ಯಾವುದಪ್ಪ ಅಂತಂದರೆ ಭಗವಾನ್ ಬುದ್ಧ ಅಂತ ಹೇಳ್ಬಿಟ್ಟು ಮಳವಳ್ಳಿಲಿದೆ ಈ ಒಂದು ಕಾಲೇಜು. ಸೊ ನನ್ನ ಒಂದು ಕಾಲೇಜ್ ಜರ್ನಿ ಇವಾಗಿಂದ ಶುರು ಆಗುತ್ತೆ. ಐ ಥಿಂಕ್ ಅವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ ಕಾಲೇಜ್ ಯಾವಾಗ ಶುರು ಅಂತ. ನವಂಬರಲ್ಲಿ ಎಂಡಿಂಗ್ ಅಂತ ಹೇಳಿದರು, ಬಟ್ ಶುರು ಆಗಲಿಲ್ಲ. ಮೇ ಬಿ ಡಿಸೆಂಬರ್ 1 ಶುರು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಶುರು ಆಗಿಬಿಟ್ರೆ ನಾನು ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಟೈಮ್ ಸಿಗಲ್ಲ, ಆದರೂ ಕೂಡ ಒಂದು ವೀಡಿಯೋ ಮಿಸ್ ಇಲ್ದೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಮಾಡೇ ಮಾಡ್ತೀನಿ, ಓಕೆನಾ. ಇದು ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಅಂತಲೇ ಹೇಳ್ಬೋದು. ನಾನು ಸೇರ್ತಾ ಇರುವಂಥ ಕೋರ್ಸ್ ಬಿ ಎಡ್ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ, ಟೀಚಿಂಗ್ ಫೀಲ್ಡ್ ತುಂಬ ಒಂದು ನನಗೆ ಒಂದು ಸ್ಪೆಷಲ್, ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಟೀಚಿಂಗ್ ಫೀಲ್ಡ್ ಅಂತಂದರೆ ತಮಾಷೆ ಮಾತಲ್ಲ, ಮೊದಲು ನಾವು ತಿಳ್ಕೊಂಡಿರಬೇಕು. ನಾವು ತಿಳ್ಕೊಂಡ್ರೆ ತಾನೇ ಬೇರೆಯವ್ರು ಟೀಚ್ ಮಾಡೋದಕ್ಕೆ ಸಾಧ್ಯ. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ತಿಳ್ಕೊಳ್ತೀನೋ ಏನೋ ಅಂತ, ಬಟ್ 100% ಮಾಡೇ ಮಾಡ್ತೀನಿ ಅದಂತೂ ಖಂಡಿತ. ಒಂದೇನು ಅಂತಂದರೆ ನಾನು ಯಾವುದೇ ಒಂದು ಸ್ಟೇಜ್ ಮೇಲೆ ಹೋಗಿ ಒಂದು ಪ್ರೆಸೆಂಟೇಷನ್ ಮಾಡೋದಾಗ್ಬೋದು, ಏನೋ ಒಂದು ಪ್ರಾಜೆಕ್ಟ್ ಮಾಡೋದಾಗ್ಬೋದು, ಏನೂ ನಾನು ಮಾಡಿಲ್ಲ. ಇದೇ ಫಸ್ಟ್ ಟೈಮು ಒಂದು ಸ್ಟೇಜ್ ಮೇಲೆ ಹೋಗಿ ಟೀಚ್ನ ಮಾಡಬೇಕು ಅನ್ನುವಂಥ ಸಂದರ್ಭ ಬರ್ತಾ ಇರುವಂಥದ್ದು. ಅದು 2 ವರ್ಷ. 2 ವರ್ಷ ನಾನು ಬೋರ್ಡ್ ಹತ್ರ ಹೋಗ್ಬಿಟ್ಟು ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು, ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಈ ಫೀಲ್ಡ್ಗೆ ನಾನು ಹೋಗ್ತೀನಿ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಎಲ್ಲ ಜಾದು ಅಂತಲೇ ಹೇಳ್ಬೋದು. ನನ್ನ ಕೈಲಿ ಏನಾಗಲ್ಲ ಅದನ್ನೇ ಮಾಡ್ತಾ ಬಂದಿದ್ದೀನಿ ಆದಷ್ಟು, ಓಕೆನಾ. ನನ್ನ ಕೈಲಿ ಏನಾಗಲ್ಲ ಅನ್ನೋದೇ ಅದಕ್ಕೆ ಹೋಗ್ತೀನಿ ನಾನು, ಪರವಾಗಿಲ್ಲ. ನಾನು ಫೇಲಾಗಿ ಉಳ್ಕೊಂಡ್ರೂ ಪರವಾಗಿಲ್ಲ, ಬಟ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಅದು ನನ್ನ ಒಂದು ತಾಕತ್, ಮಾಡೇ ಮಾಡ್ತೀನಿ, ಅದು ನನ್ನ ಒಂದು ಟ್ಯಾಲೆಂಟ್, ಓಕೆನಾ. ನಾನು PUCಗೆ PCM ಸೇರಿಕೊಂಡೆ, PCMಲ್ಲಿ ಹೆಂಗೋ ಜೈ ಅನ್ನಿಸ್ಬಿಟ್ಟೆ, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ನ ಮಾಡಿ ಮತ್ತೆ ಡಿಗ್ರಿಗೆ ಬಂದೆ. ಡಿಗ್ರಿಲೂ ಕೂಡ ಜೈ ಅನ್ನಿಸ್ತೆ, PCMನ ತೊಗೊಂಡು, ಸಾರಿ PUCಲಿ ನಾನು PCMB, ಓಕೆನಾ. ಡಿಗ್ರಿಲಿ PCMನ ತೊಗೊಂಡು ಜೈ ಅನ್ನಿಸ್ತೆ. ಇವಾಗ ಈ ಒಂದು ಟೀಚಿಂಗ್ ಫೀಲ್ಡ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಥರ ಇರುತ್ತೋ ಏನೋ ನನಗೂ ಕೂಡ ಒಂದು ಐಡಿಯಾ ಇಲ್ಲ, ಬಟ್ ಒಂದಂತೂ ಸತ್ಯ ಸ್ಟೇಜ್ ಮೇಲೆ ಮಾಡಲೇಬೇಕು, ಇದೊಂದು ಗೊತ್ತಿದೆ. ನಾನು ಅವಾಗಲೇ ಹೇಳ್ದಂಗೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ಒಂದಷ್ಟು ಜನಗಳ ಮುಂದೆ ಮಾತಾಡಿರುವಂಥದ್ದು, ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ನೆವರ್, ಆ ಥರ ಎಕ್ಸ್ಪ್ಲನೇಷನೇ ನಾನು ಕೊಟ್ಟಿಲ್ಲ ಯಾವತ್ತೂ ಕೂಡ. ಏನಾದರೂ ಆ ಥರ ಬಂದರೆ ಎಸ್ಕೇಪ್ ಆಗ್ತಿದೆ, ಸ್ಕೂಲ್ ಡೇಸಲ್ಲಿ ಆಗ್ಬೋದು, ಕಾಲೇಜ್ ಡೇಸಲ್ಲಿ ಆಗ್ಬೋದು, ನಾನು ಮಾಡ್ತಾನೆ ಇರಲಿಲ್ಲ. ನೀವು 0 ಕೊಟ್ಟರು ನಾನು ಮಾಡಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ಟೇಜ್ ಮೇಲೆ ಹೋಗ್ತಿದ್ದೆ, ಬಂದುಬಿಡ್ತಿದ್ದೆ. ನನಗೇನು ಮರ್ತೋಯ್ತು ಮೇಡಮ್, ಗೊತ್ತಾಗ್ತಲ್ಲ ಸರ್ ಅಂದ್ಕೊಂಡು ಬಂದುಬಿಡ್ತಿದ್ದೆ. ಇದು ನನ್ನ ಒಂದು ಕಾರ್ಯಕ್ರಮ ಆಗಿತ್ತು, ದಿನ ಕಾರ್ಯಕ್ರಮ, ಓಕೆನಾ. ಯಾರೇ ಏನೇ ಮಾಡಿದ್ರು ನಾನು ಮಾತಾಡ್ತಿರಲಿಲ್ಲ ಸ್ಟೇಜ್ ಮೇಲೆ ಹೋಗಿ. ಬಟ್ ಸಾಂಗ್ಸ್ಗಳನ್ನ ಆಡಿರುವಂಥ ಹಿಸ್ಟ್ರಿಗಳಿದ್ದಾವೆ, ಓಕೆನಾ. ಸಾಂಗ್ಸ್ಗಳನ್ನ ಆಡಿದ್ದೀನಿ ಸ್ಟೇಜ್ ಮೇಲೆ, ಸ್ಟೇಜ್ ಫಿಯರ್ನ ಬಿಟ್ಟು. ಅದ್ರ ಜೊತೆಗೆ ಡ್ಯಾನ್ಸ್ಗಳನ್ನ ಮಾಡಿದ್ದೀನಿ, ತುಂಬ ಡ್ಯಾನ್ಸ್ಗಳು ಮಾಡಿದ್ದೀನಿ ಹಂಗೆ ಹೋದರೆ. ಇವೆಲ್ಲನ್ನು ಮಾಡಿದ್ದೀನಿ, ಬಟ್ ಮಾತಾಡಿರುವಂಥದ್ದು, ಸ್ಪೀಚ್ ಕೊಟ್ಟಿರುವಂಥದ್ದು ಅಥವಾ ಯಾರಿಗೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು ಹಿಸ್ಟ್ರಿ ಇಲ್ಲ. ಇದೇ ಫಸ್ಟ್ ಟ್ರೈ ಮಾಡ್ತಾ ಇರುವಂಥದ್ದು, ತುಂಬ ಖುಷಿಯಾಗುತ್ತೆ. ಒಂದೇನು ಗೊತ್ತಾ, ನಾನು ಯೂಟ್ಯೂಬ್ ಬಂದಮೇಲೆ ತುಂಬ ಕಲ್ತ್ಕೊಂಡಿದ್ದೀನಿ, ಓಕೆನಾ. ತುಂಬ ಜನ ನಾನು ಬಂದಮೇಲೆ ಹಾಳಾಗ್ಬಿಟ್ಟ ಅಂತ ಹೇಳಿರೋರು ಕೂಡ ತುಂಬ ಇದ್ದಾರೆ, ಇದರಲ್ಲೇ ಮುಳುಗೋಗ್ಬಿಟ್ಟ ಅಂತ ಹೇಳಿರೋರು ಕೂಡ ತುಂಬ ಇದ್ದಾರೆ. ಫರ್ಗೆಟ್, ಅವರೆಲ್ಲನೂ ಮರ್ತು ಬಿಡೋಣ, ಓಕೆನಾ. ಜಸ್ಟ್ ನಾನು ಇಲ್ಲಿ ಏನು ಗೈನ್ ಮಾಡಿದೆ ಅನ್ನೋದು ನಾನು ನಿಮ್ಮ ಮುಂದೆ ಹೇಳ್ತೀನಿ ಕೇಳಿ. ಮೊದಲು ನಾನು ಮಾತಾಡುವಂಥ ರೀತಿನ ನಾನು ತಿಳ್ಕೊಂಡೆ, ಓಕೆನಾ. ನಾನು ಇವಾಗ ಎಷ್ಟು ಚೆನ್ನಾಗಿ ನಾನು ಸೆಂಟೆನ್ಸ್ಗಳನ್ನ ಮಾಡ್ಕೊಂಡು ನಾನು ಮಾತಾಡ್ತೀನಿ ಅಂತಂದರೆ ನನಗೆ ತುಂಬ ಖುಷಿಯಾಗ್ಬಿಡುತ್ತೆ, ಓಕೆನಾ. ಇವಾಗ ನಾನು ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ತುಂಬ ಆಡು ಭಾಷೆಯಲ್ಲಿ ನಾನು ಮಾತಾಡ್ತಾಯಿರ್ತೀನಿ, ಏಯ್ ಒಲ ಬಲ ಅನ್ಕೊಂಡು ಹೋಗಲೇ ಅನ್ಕೊಂಡು ಮಾತಾಡ್ತಾಯಿರ್ತೀನಿ. ಅದೇ ಯಾರೋ ಒಂದು ವ್ಯಾಲ್ಯೂಯಬಲ್ ಪರ್ಸನ್ ನಾನು ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದೇನೋ ಗೊತ್ತಿಲ್ಲ, ಅದೇನೋ ಜಾದೂ ಏನೋ ಗೊತ್ತಿಲ್ಲ ನನಗೆ, ಸೆಂಟೆನ್ಸ್ ಫಾರ್ಮ್ ಆಗ್ಬಿಡುತ್ತೆ. ಬರುವಂಥದ್ದು ಹೋಗುವಂಥದ್ದು ಈ ಥರ ಒಂದು ಮರ್ಯಾದೆ ಕೊಡೋ ಮುಖಾಂತರ ಆಗ್ಬೋದು, ಒಂಥರ ಇವಾಗ ನಾನು ಯಾವ ರೀತಿ ಮಾತಾಡ್ತಿದ್ದೀನಿ ಆ ಥರ ಒಂದು ಸೆಂಟೆನ್ಸ್ಗಳು ಬಂದ್ಬಿಡುತ್ತೆ ನನ್ನ ಬಾಯಿಗೆ ಇದ್ದಕ್ಕಿದ್ದಂಗೆ. ನನಗೆ ಗೊತ್ತೇ ಇಲ್ಲ ನನಗೆ ಈ ಥರ ಎಲ್ಲ ಮಾತಾಡ್ಬೋದು, ಮಾತಾಡೋಕ್ಕಾಗುತ್ತೆ ಅನ್ನೋ ಶಕ್ತಿ ಇದೆ ಅನ್ನೋ ನಂಗೆ ಗೊತ್ತೇ ಇಲ್ಲ ನಿಜವಾಗ್ಲೂ. ಬಟ್ ವ್ಯಾಲ್ಯೂಬಲ್ ಪರ್ಸನ್ ಬಂದಾಗ ನಾನು ಆ ಥರ ಮಾತಾಡ್ಬಿಡ್ತೀನಿ, ಅದೊಂದು ನನಗೆ ತುಂಬ ಖುಷಿಯಾಗುತ್ತೆ. ಇದನ್ನು ಗೇನ್ ಮಾಡಿದ್ದೀನಿ ನಾನು ಯೂಟ್ಯೂಬಿಂದ, ಓಕೆನಾ. ಜನಗಳ ಮುಂದೆ ಮಾತಾಡುವಂಥದ್ದು, ಆಮೇಲೆ ಯಾವುದಕ್ಕೆ ಹೆದರ್ಕೊಳ್ಳಲ್ಲ ಇವಾಗ.
ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಎದುರ್ಕೊಳ್ಳಲ್ಲ. ಮುಂಚೆ ತುಂಬ ಎದುರುಕೊಳ್ತಿದೆ, ಬಟ್ ಅದನ್ನೇ ತುಂಬ ಅಡ್ವಾಂಟೇಜ್ಗಳನ್ನ ತಗೊಳ್ತಿದ್ರು ತುಂಬ ಜನ. ಲಿಕೇಶ್ ಅಂದರೆ ಬುಡಪ್ಪ, ಅವನು ಎದುರುಕೊಳ್ತಾನೆ, ಮಾತಾಡೋಕೆ ಬರಲ್ಲ ಅಂತ. ಬಟ್ ಇವಾಗ ನನ್ನ ಎದುರುಗಡೆ ನಿಂತ್ಕೊಂಡು ಯಾರು ಕೂಡ ಮಾತಾಡೋದಕ್ಕಾಗಲ್ಲ. ಅಂದರೆ ಆ ಒಂದು ನಾನು ಏನು ಮಾತಾಡ್ತೀನಿ ಅದ್ರ ತಕ್ಕಂಗೆ ಅವ್ರು ಉತ್ತರಗಳನ್ನ ಕೊಡೋಕ್ಕಾಗಲ್ಲ, ಚಡ್ಪಡಿಸ್ತಾರೆ. ಓಕೆನಾ? ಈ ಥರ ಒಂದು ಪರಿಸ್ಥಿತಿಗಳು ಬಂದಿದೆ. ಹಂಗೆ ಟೈಮು ಯಾರನ್ನೂ ಬಿಡಲ್ಲ. ನೀವು ಒಂದು ಪ್ರಯತ್ನಕ್ಕೆ ಕಾಲಿಟ್ಟ್ರಿ ಅಂತಂದರೆ ಅದು ನಿಮ್ಮನ್ನು ಬದಲಾಯಿಸುತ್ತೆ. ಓಕೆನಾ? ಆದಷ್ಟು ನೀವು ಪ್ರಯತ್ನ ಪಡಬೇಕಷ್ಟೆ. ಓಕೆನಾ? ನನಗೆ ಆ ದಿನಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಮಾತಾಡೋಕೆ ಬರಲ್ಲ ಅಂತ ತುಂಬ ಜನ ಹೇಳಿದ್ರು, ತುಂಬ ಜನ ಆಡ್ಕೊಂಡಿರೋರು ಇದ್ದಾರೆ, ಈ ಥರ ಎಲ್ಲ ಆಗಿದೆ. ಬಟ್ ಇವಾಗ ಆ ಟೈಮಲ್ಲಿ ಯಾರು ಕಮೆಂಟ್ಸ್ಗಳನ್ನ ಮಾಡ್ತಿದ್ರು, ಈ ಟೈಮಲ್ಲಿ ಅವ್ರು ಕಮೆಂಟ್ಸ್ಗಳು ಮಾಡಲ್ಲ. ಓಕೆನಾ? ಆ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಈ ಥರ ನೀವು ಬದಲಾವಣೆಗಳು ಆಗಬೇಕು, ನೀವು ಪ್ರಯತ್ನ ಪಡಬೇಕು, ಪಟ್ಟಾಗಲೇ ಎಲ್ಲ ಆಗುತ್ತೆ. ಓಕೆನಾ? ಯಾವುದು ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಓಕೆನಾ? ಯಾವುದೂ ಆಗೋದೇ ಇಲ್ಲ ನನ್ನ ಕೈಲಿ ಅನ್ನೋದು ಯಾವುದೂ ಇಲ್ಲ. ನಂದು ಒಂಥರ ಮಿರಾಕಲ್, ಮಿರಾಕಲ್ ನನಗೆ ನಂಬೋಕ್ಕಾಗಲ್ಲ ಅಂತಂದರೆ ನೀವು ಯೋಚನೆ ಮಾಡಿ. ಓಕೆನಾ? ಸೊ ಈ ಥರ ಹಲವಾರು ರೀತಿ ಚೇಂಜಸ್ಗಳು ಬಂದಿದ್ದಾವೆ ನನ್ನಲ್ಲಿ. ಓಕೆನಾ? ಅದು ನನಗೆ ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೇಂಜಸ್ ನೋಡ್ತಾರೆ. ಕೆಲವೊಂದಷ್ಟು ಜನ ಏನು ನನಗೆ ಅವಮಾನ ಮಾಡಿದ್ರು ಅಂಥವ್ರು ಇನ್ನೂ ಚೇಂಜಸ್ಗಳನ್ನ ನೋಡ್ತಾರೆ, ಆಶ್ಚರ್ಯ ಆಗ್ತಾರೆ. ಆ ಥರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಮಾಡೇ ಮಾಡ್ತೀನಿ, ಯಾಕೆ ಅಂತಂದರೆ ನನಗೆ ಅವಮಾನ ಮಾಡಿದವ್ರನ್ನ ನಾನು ಯಾವತ್ತೂ ಬಿಡಲ್ಲ. ಓಕೆನಾ? ಇದು ಒಂದು ನನ್ನ ಒಂದು ಸ್ಟ್ರೈಟ್ ಫಾರ್ವರ್ಡ್ ಒಂದು ಆ್ಯಟಿಟ್ಯೂಡ್ ಅಂತಲೇ ಅಂದ್ಕೋಬೋದು. ಓಕೆನಾ? ಈ ಮಾತುಗಳಲ್ಲಿ ನಾನು ಆ್ಯಟಿಟ್ಯೂಡ್ ತೋರಿಸೇ ತೋರಿಸ್ತೀನಿ, ಇದು ನನ್ನ ಉದ್ದೇಶ. ಸೊ ನಾನು ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಪ್ರಯತ್ನ ಪಡಿ. ನೀವು ಯಾವುದೇ ಒಂದು ಫೀಲ್ಡಲ್ಲಿ ಆಗ್ಬೋದು, ನಿಮ್ಗೆ ಏನಾದರೂ ಅರ್ಥ ಆಗ್ತಾಯಿಲ್ವಾ, ಗೊತ್ತಾಗ್ತಾಯಿಲ್ವಾ ಅಂದರೆ ಅದಕ್ಕೆ ಪ್ರಯತ್ನ ಪಡಬೇಕು, ನೀವು ಕಲ್ತ್ಕೋಬೇಕು, ಕಲ್ತ್ಕೊಂಡು ಮುಂದುವರಿರಿ. ಅವಾಗ ನಿಮ್ಗೆ ಆಗೋ ಖುಷಿನೇ ಬೇರೆ. ಇವಾಗ ನಾನು ಮಾತಾಡೋಕೆ ಬರ್ತಿರಲಿಲ್ಲ, ಇವಾಗ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ನೀವುಗಳೇ ಕಾರಣ. ನನ್ನನ್ನು ಪ್ರತಿಯೊಂದು ಹೆಜ್ಜೆಲ್ಲೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಬ್ರೋ ಕರೆಕ್ಟಾಗಿ ಹೇಳಿಲ್ಲ ಬ್ರೋ, ನೀಟಾಗಿ ಮಾತಾಡಿ ಅಂತೆಲ್ಲ ಹೇಳಿರೋರು ಇರೋದರಿಂದಲೇ ನಾನು ಮಾತುಗಳನ್ನ ಕಲ್ತ್ಕೊಂಡು ಇವಾಗ ನಾನು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ. ಓಕೆನಾ? ಆದಷ್ಟು ಮೊದಲು ಧೈರ್ಯ ಇರಲಿ. ನೀವು ಯಾವಾಗ ಧೈರ್ಯನ ಇಟ್ಕೊಳ್ತೀರಾ ಅವಾಗ ನೀವು ಎಲ್ಲನ್ನು ಮಾಡ್ಬೋದು. ಓಕೆನಾ? ಈಗ ಯಾರೋ ಒಂದು ಅಷ್ಟು ನಮ್ಮ ಅಕ್ಕಪಕ್ಕ ನೋಡ್ತಾವ್ರೆ ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ ಅಂತಂದರೆ ಏನೂ ಆಗಲ್ಲ. ಓಕೆನಾ? ನೀವು ಧೈರ್ಯದಿಂದ ಮಾಡಬೇಕು. ವ್ಲಾಗ್ಸ್ಗಳು ಮಾಡಿ, ಹೊರಗಡೆ ಹೋಗಿ ವ್ಲಾಗ್ಸ್ಗಳನ್ನ ಮಾಡಿ. ನಾನು ಕೂಡ ತುಂಬ ವ್ಲಾಗ್ಸ್ಗಳು ಮಾಡಿದ್ದೀನಿ. ಆ ಥರ ನೀವು ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಮುಂದೊಂದಿನ. ಲೇಟ್ ಆಗ್ಬೋದು ಬಟ್ ಸಿಗುತ್ತೆ. ಓಕೆನಾ? ಇದು ನನ್ನ ಕಡೆಯಿಂದ ಒಂದು ಸಣ್ಣ ಸಲಹೆ. ಆಮೇಲೆ ಮಾತು ಬರುತ್ತೆ ಅಂದ್ಬಿಟ್ಟು ಏನೇನೋ ಮಾತಾಡಬಾರ್ದು. ಓಕೆನಾ? ಈಗ ಒಂದು ವ್ಯಕ್ತಿಗೆ ವಿಷಯಗಳು ಗೊತ್ತು, ಎಲ್ಲ ಚೆನ್ನಾಗಿ ಮಾತಾಡಬಲ್ಲ ಅಂತಂದರೆ ಏನೇನೋ ಮಾತಾಡೋದು ಸರಿಯಲ್ಲ. ಓಕೆನಾ? ಆದಷ್ಟು ಈ ವ್ಯಾಲ್ಯೂಯಬಲ್ ಮಾತುಗಳನ್ನ ನೀವು ಆಡಬೇಕಾಗುತ್ತೆ. ಮಾತು ಏನು ಬೇಕಾದ್ರೂ ಹಾಳು ಮಾಡಿಬಿಡುತ್ತೆ. ಓಕೆನಾ? ಇವಾಗ ನಾನು ಯಾರಿಗೂ ಒಬ್ಬನಿಗೆ ಏನೋ ರೇಗ್ಬಿಟ್ಟೆ ಅಂತಂದರೆ, ಆ್ಯಟಿಟ್ಯೂಡಲ್ಲಿ ಏನೋ ಮಾತಾಡ್ಬಿಟ್ಟೆ ಅಂತಂದರೆ, ಅವನಿಗೂ ಆ ಒಂದು ಸಣ್ಣ ಮಾತು ಸಾಕು ಅವನ ಜೊತೆ ನನ್ನನ್ನು ದ್ವೇಷಿಸೋದಕ್ಕೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಮಾತಾಡೋದಕ್ಕಿಂತ ಒಂದು ಸಲ ಯೋಚನೆ ಮಾಡಿ. ಓಕೆನಾ? ಎಲ್ರಿಗೂ ಶಕ್ತಿ ಇರುತ್ತೆ, ಮಾತಾಡುವಂಥ ಶಕ್ತಿ ಇರುತ್ತೆ, ಎಲ್ರಿಗೂ ಕೂಡ ಧೈರ್ಯ ಇರುತ್ತೆ. ಓಕೆನಾ? ಏಜ್ ಆಗ್ತಾ ಆಗ್ತಾ ಧೈರ್ಯ ಬರುತ್ತೆ ಕಣ್ರಪ್ಪ. ಓಕೆನಾ? ಇವಾಗ ನೀವು ಸೈಕಲ್ ಓಡಿಸಿದಾರೋ ಸ್ಕೂಟರ್ ಓಡಿಸಲ್ವಾ, ಹಂಗೆ ಧೈರ್ಯ ಬರ್ತಾ ಹೋಗುತ್ತೆ. ಯಾವಾಗ ನಿಮಗೆ ಧೈರ್ಯ ಗೇನ್ ಆಗ್ತಾ ಹೋಗ್ತಾ ಇರುತ್ತೆ ಅದ್ರ ತಕ್ಕಂಗೆ ನೀವು ಕಲ್ತ್ಕೊಂಡು ಮಾತುಗಳನ್ನ ಕಲ್ತ್ಕೊಂಡು ಹೋಗ್ಬೋದು, ಅಥವಾ ಬೇರೆ ಒಂದು ಯಾವುದೇ ಒಂದು ಫೀಲ್ಡಲ್ಲಿ ಏನೋ ಕಲ್ತ್ಕೊಂಡು ಹೋಗೋದು. ಈ ಥರ ಮಾಡ್ಬೇಕು ನೀವು. ಈಗ ಸೈಕಲ್ ಓಡಿಸಿದ ಸ್ಕೂಟರ್ ಕಲ್ತಂತಂದರೆ ನೀವು ನೆಕ್ಸ್ಟು ಕಾರ್ ಕಲೀರಿ. ಕಾರ್ ಕಲ್ತಾದ್ಮೇಲೆ ಏರೋಪ್ಲೇನ್ ಕಲೀರಿ, ಯಾರು ಬೇಡ ಅಂದವರು. ಆ ಶಕ್ತಿ ಬರುತ್ತೆ ನಿಮಗೆ. ಏರೋಪ್ಲೇನ್ ನಂಗೆ ಕಲಿಯೋಕ್ಕಾಗಲ್ಲ, ಕಾರ್ ಕಲಿಯೋಕ್ಕಾಗಲ್ಲ, ಸ್ಕೂಟರ್ ಕಲಿಯೋಕ್ಕಾಗಲ್ಲ ಅಂತಂದರೆ ಏನೂ ಆಗಲ್ಲ. ಓಕೆನಾ? ಆದಷ್ಟು ಆ ಸಮಯಕ್ಕೆ ತಕ್ಕಂಗೆ ಕಲ್ತ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಕಡೆಯಿಂದ ಒಂದು ಸಣ್ಣ ಸಲಹೆ, ಜಾಸ್ತಿ ಓದಿ ಮಾತಾಡ್ಬಿಟ್ಟೆ ಅಂತ. ಸೊ ಖುಷಿ ಆಗುತ್ತೆ, ಯಾಕೆಂತಂದರೆ ನಾನು ಮಾತಾಡೋಕ್ಕೆ ಏನು ಮಾತಾಡಬೇಕು ಅಂತ ಮುಂಚೆ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ಏನು ಮಾತಾಡೋದು, ನೆಕ್ಸ್ಟ್ ಏನು ಮಾತಾಡೋದು, ಹಿಂಗೆ ತಲೆ ಕೆಡಿಸೋ ಕೂತ್ಕೋತಿದ್ದೆ. ಇವಾಗ ನೋಡಿ, ಕೊಟ್ಟರೆ 10-12 ನಿಮಿಷ ಮಾತಾಡ್ಬಿಡ್ತೀನಿ ನಾನು, ನಿಲ್ಲಿಸೋದೇ ಇಲ್ಲ. ಆಮೇಲೆ ಇನ್ನೊಂದೇ ಗೊತ್ತಾ, ತುಂಬ ಜನ ಬ್ರೋ ಜಾಸ್ತಿ ಓದಿ ಮಾತಾಡ್ಬಿಡಿ ಬ್ರೋ ಅಂತ ಕಮೆಂಟ್ಸ್ ಮಾಡೋರು ಕೂಡ ಇದ್ದಾರೆ. ಬಿಡಿ, ಓಕೆನಾ? ಇದು ನನ್ನ ಪರಿಸ್ಥಿತಿ ಕಣ್ರಪ್ಪ. ಈ ಬಿ ಎಡ್ ಕಾಲೇಜಿಗೆ ಸೇರ್ಕೋತಾ ಇದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಕತೆ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಫೇಸ್ ಮಾಡೇ ಮಾಡ್ತೀನಿ ಎಲ್ಲನು. ಸ್ಟೇಜ್ ಫಿಯರ್ ಹೋಗಿಸ್ಕೋಬೇಕು, ಹೋಗ್ಸೇ ಹೋಗಿಸ್ತೀನಿ. ಓಕೆನಾ? ಇವಾಗ ಆಲ್ಮೋಸ್ಟ್ ಆಲ್ 90% ಧೈರ್ಯ ಇದೆ, ನಾನು ಯಾರು ಕೂಡ ಎದುರುಕೊಳ್ಳಲ್ಲ. ಇದನ್ನು ನೀವು ಫಿಕ್ಸ್ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ನೀವು ಕೂಡ ಏನಾದರೂ ಮಾಡ್ಬೋದು. ದಯವಿಟ್ಟು ಇದೊಂದು ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಯಾರಿಗೂ ಎದುರ್ಕೊಬೇಡಿ, ಧೈರ್ಯದಿಂದಿರಿ. ಓಕೆನಾ? ಸೊ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಏನು ಕತೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆರಾಮಾಗಿದ್ದೀರಾ, ಏನು ಅದು ಇದು ಅಂತೆಲ್ಲ ಕಮೆಂಟ್ಸ್ಗಳು ಮಾಡಿ. ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಈ ಒಂದು ಚಾನಲ್ಲಿ ಕ್ಯಾಶುವಲ್ ವೀಡಿಯೋಸ್ ಅಂತೂ ಬರ್ತಾ ಇರುತ್ತೆ. ನಾನೇನಾದರೂ ಹೊರಗಡೆ ಹೋದರೆ ಖಂಡಿತವಾಗ್ಲೂ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಬಟ್ ಇವಾಗೇನು ಹೊರಗಡೆ ಹೋಗುವಂಥ ಏನು ಫ್ರೀ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ, ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ವ್ಲಾಗ್ಸ್ಗಳು ಮಾಡ್ತಾ ಇರ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.